ನಮ್ಮ ರಾಜ್ಯದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ತಗೊಳ್ಬೇಕು ಅಂತ ಸಿದ್ಧ ಆಗಿರುವ ಎದುರು ನೋಡ್ತಿರೋ ವಿದ್ಯಾರ್ಥಿಗಳಿಗೆ ಈ ಮೂಲಕ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಈ ತಿಂಗಳು ಮೇ 24ರಿಂದ ಪ್ರಾರಂಭ ಆಗಬೇಕಾಯಿತು. ಜೂನ್ 16ರವರೆಗೂ ಈ ಪರೀಕ್ಷೆ ನಡೀಬೇಕಾಗಿತ್ತು. ನಮ್ಮ ರಾಜ್ಯದಲ್ಲಿ ಸುಮಾರು 7 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆನ ತಗೊಳ್ತಾ ಇದ್ದಾರೆ. ತಮ್ಗೆ ಗೊತ್ತಿದೆ, ನಾವು ಪ್ರಾಕ್ಟಿಕಲ್ ಎಕ್ಸಾಮನ್ನು ಈ ಹಿಂದೆ ನಡಿಬೇಕು ಅನ್ನೋದನ್ನು ಅದನ್ನು ಮುಂದೂಡಿದ್ದೀವಿ ನಾವು. ಸೊ ಇವತ್ತು 2ನೇ ಪಿ ಯು ಸಿ ಪರೀಕ್ಷೆ ಏನು ಮೇ 24ನೇ ತಾರೀಕಿಂದ ಪ್ರಾರಂಭ ಆಗಬೇಕು. ಆ ಕುರಿತು ನಮ್ಮ ಎಲ್ಲ ಅಧಿಕಾರಿಗಳ ಸಭೆಯನ್ನು ನಾನು ನಡೆಸ್ತೇನೆ. ನಾನು ಸೊ ಅವರು ವಿವಿಧ ಕಾಲೇಜುಗಳ ಪ್ರಾಂಶುಪಾಲರ ಅಭಿಪ್ರಾಯವನ್ನು, ಉಪನ್ಯಾಸಕರ ಅಭಿಪ್ರಾಯವನ್ನು, ಕೆಲವು ಕಡೆ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಸಭೆಗೆ ಬಂದಿದ್ದರು. ಸೊ ಇವತ್ತು ರಾಜ್ಯದಲ್ಲಿ ಈ ಕೊರೋನಾ ಕೋವಿಡು ಬಹಳ ತೀವ್ರಗತಿಯಲ್ಲಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಪರೀಕ್ಷೆಗೆ ಯಾರ್ಯಾರು ಸಹಕಾರ ಕೊಡಬೇಕು, ಬೇರೆ ಬೇರೆ ಇಲಾಖೆಗಳು, ಆ ಎಲ್ಲ ಇಲಾಖೆಗಳು ಕೂಡ ಈ ಕೋವಿಡ್ ನಿಯಂತ್ರಣ ಜವಾಬ್ದಾರಿಯಲ್ಲಿ ತೊಡಗಿರೋ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಹಲವಾರು ವಿದ್ಯಾರ್ಥಿಗಳು ಅವರವರ ಸ್ವಂತ ಊರಿಗೆ ಅವರು ತೆರಳಿದ್ದಾರೆ ಈ ಕೋವಿಡ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ದೀರ್ಘ ಚರ್ಚೆ ಮಾಡಿ ಎಲ್ಲ ಆಯಾಮಗಳನ್ನ ಯೋಚನೆ ಮಾಡಿ ನಾವು ನಮ್ಮ ರಾಜ್ಯದ 2ನೇ ಪಿ ಯು ಸಿ ಪರೀಕ್ಷೆಗಳನ್ನ ನಾವು ಮುಂದೂಡುವ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇನ್ನು 24ನೇ ತಾರೀಕು ಮೇ ಪ್ರಾರಂಭ ಆಗಬೇಕಾಯಿತು, ಅದನ್ನು ಮುಂದೂಡ್ತಾ ಇದ್ದೀವಿ. ಪರೀಕ್ಷೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಮುಂಚೆ ಹೊಸ ಒಂದು ಟೈಮ್ ಟೇಬಲ್ನೊಂದಿಗೆ ಮಕ್ಕಳಿಗೆ ನಾವು ತಿಳಿಸ್ತೀವಿ. ಇವತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಈ ಪಿ ಯು ಸಿ ಪರೀಕ್ಷೆಗಳನ್ನ ಅವರು ಮುಂದೂಡಿದ್ದಾರೆ. ಮಧ್ಯಪ್ರದೇಶ, ಜಾರ್ಖಂಡ್, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ಪಂಜಾಬ್, ತೆಲಂಗಾಣ ಎಲ್ಲ ಕಡೆಯೂ ಕೂಡ ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನ ಅವರು ಮುಂದೂಡಿದ್ದಾರೆ. ಸೊ ಎಲ್ಲ ಅಂಶಗಳನ್ನ ನಾವು ಮನಗೊಂಡು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನ ಸದ್ಯಕ್ಕೆ ಮುಂದೂಡುವ ನಿರ್ಧಾರವನ್ನು ರಾಜ್ಯ ಸರ್ಕಾರ, ಪಿ ಯು ಮಂಡಳಿ ಕೈಗೊಂಡಿದೆ. ನಾನಾಗಲೇ ಹೇಳಿದಂಗೆ ಕನಿಷ್ಠ 15-20 ದಿವಸ ಮುಂಚೆ ನಾವು ಹೊಸ ಟೈಮ್ ಟೇಬಲ್ನೊಂದಿಗೆ ತಮಗೆಲ್ಲ ಕೂಡ ಮಾಹಿತಿ ಕೊಡ್ತೀವಿ. ಆದರೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ಯಾವುದು ಕೂಡ ವಿಚಲಿತರಾಗ್ತೀವಿ. ಈ ಕೋವಿಡು ಇಡೀ ರಾಷ್ಟ್ರವನ್ನು, ಎಲ್ಲ ರಾಜ್ಯಗಳನ್ನ, ಎಲ್ಲ ಊರುಗಳನ್ನ ಬಾಧಿಸಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ಯೋಗಕ್ಷೇಮದ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಸೊ ತಾವೆಲ್ಲರೂ ಕೂಡ ವಿಚಲಿತರಾಗದೆ ತಮ್ಮದೆಲ್ಲ ಕನಸುಗಳಿದೆ, ನಾನು ನೀಟ್ ಹೋಗಬೇಕು, JEE ಹೋಗಬೇಕು, CET ಹೋಗಬೇಕು, ಇಲ್ಲ ನಾನು ಕಾಮರ್ಸ್ ತೊಗೊಂಡು BCOM ಮಾಡಿ MCOM ಚಾರ್ಟೆಡ್ ಅಕೌಂಟೆಂಟ್, ಆರ್ಟ್ಸ್ ತೊಗೊಂಡು IAS, ಏನೇನೋ ಒಂದಷ್ಟು ಕನಸುಗಳಿದೆ. ಆ ಕನಸುಗಳನ್ನ ಮುಟ್ಟೋ ದೃಷ್ಟಿಯಿಂದ ಯಾರೂ ಕೂಡ ಈ ಮುಂದೂಡಿಕೆಯಿಂದ ವಿಚಲಿತರಾಗದೆ ತಮ್ಮ ತಮ್ಮ ಅಧ್ಯಯನದಲ್ಲಿ ತೊಡಗಿ ನಾವು ದೂರದರ್ಶನ ಮೂಲಕ ನಾವೇನು YouTube ಎಲ್ಲ ಉಪನ್ಯಾಸಗಳನ್ನ ಸಿದ್ಧ ಮಾಡಿದ್ದೀವಿ, ಆ ಉಪನ್ಯಾಸಗಳನ್ನು ಕೂಡ ದೂರದರ್ಶನ ಚಾನೆಲ್ ಮೂಲಕ ನಾವು ತಮಗೆಲ್ಲರಿಗೂ ಕೂಡ ಆ ಪಾಠಗಳನ್ನು ತಿಳಿಸುವ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವು ಮತ್ತು ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಈ ಬಾರಿ ಮತ್ತೆ ಒಂದು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಮಕ್ಕಳನ್ನು ಕೂಡ ದ್ವಿತೀಯ ಪಿ ಯು ಸಿಗೆ ನಾವು ತೇರ್ಗಡೆ ಮಾಡಬೇಕು. ಹೊಸ ವರ್ಷದ ಪ್ರಾರಂಭದಲ್ಲಿ ನಾವು ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಆ ಮಕ್ಕಳಿಗೆ ಒಂದು ತಯಾರಿ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ. ಮತ್ತು ನಾನು ಎಲ್ಲ ನಮ್ಮ ನಾಡಿನ ಎಲ್ಲ ಕಾಲೇಜಿನ ಉಪನ್ಯಾಸಕರಲ್ಲಿ ಒಂದು ಮನವಿ ಮಾಡ್ಕೊಡ್ತೀನಿ, ವರ್ಕ್ ಫ್ರಮ್ ಹೋಮ್ ಒಂದು ಕಾರ್ಯವನ್ನು ತಾವು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಅವರಲ್ಲಿ ಅವ್ರಿಗೇನಾದ್ರು ಬಂದರೆ ಸಂಶಯ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋದು, ಮಾರ್ಗದರ್ಶನ ಮಾಡೋದು,
ಆತ್ಮಸ್ಥೈರ್ಯ ತುಂಬ ಕಾರ್ಯನ ಮಾಡಿ ಮತ್ತು ಏನೇನು ಪಾಠಗಳಿದೆ ಅದರ ಬಗ್ಗೆ ಅವ್ರ ಜೊತೆ ಚರ್ಚೆ, ಯಾಕಂದರೆ ತಾವೇ ಇವತ್ತು ಮಾರ್ಗದರ್ಶಕ, ಅವರ ಕನಸನ್ನು ನನಸು ಮಾಡೋದಕ್ಕೆ ತಾವೇ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ಈ ಎಲ್ಲ ಕಾರ್ಯಗಳನ್ನ ತಾವು ಮಾಡಬೇಕು. ಮತ್ತು ಆಡಳಿತಾತ್ಮಕ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಗಳಿಗೆ ತಾವು ಸದಾ ಲಭ್ಯ ಇರಬೇಕು ಅಂತ ಹೇಳ್ತಾ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತೀನಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿ ತಮ್ಮ ಮುಂದಿನ ದಿನಾಂಕದಲ್ಲಿ ಯಾವ ಪರೀಕ್ಷೆ ದಿನಾಂಕ ಘೋಷಿಸ್ತೀವಿ ಅದಕ್ಕೆ ತಯಾರಾಗಿ ಅಂತ ಹೇಳಿ ನಾನು ನನ್ನ ಮಾತನ್ನು ತಿಳಿಸ್ತೇನೆ. ಶುಭವಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.